Hello, good morning children. Very good morning. You are all fine. I am here fine. Okay, thank you. Now let's start today's class. First standard English. Okay, now second lesson also finished. Now let me see today's poem is there. Okay, page number 22 and 23. Poem is there. Okay. What is that poem? Haha, very nice poem. You know what is that? Mom, you are my angel. Mom, mother. Okay, amman bagge amma anta heltidange estu khushi agutalva. We are so happy. Amma na pada keltidange namge en anusutte? ಅಳು ಬರುತ್ತಾ ಬೇಜಾರಾಗುತ್ತಾ ಇಲ್ಲಲ್ವಾ ಅಮ್ಮ ಅಂತ ಕೇಳಿದ ತಕ್ಷಣ ನಮಗೆ ಖುಷಿಯಾಗುತ್ತೆ ಅಲ್ವಾ ಸೊ ನೋಡಿ ಮಾಮ್ ಯು ಆರ್ ಮೈ ಏಂಜಲ್ ಅಮ್ಮ ನೀನು ನನ್ನ ದೇವತೆ ತಾಯಿಯೇ ದೇವರು ಅಮ್ಮನೇ ದೇವತೆ ಅಂತೆಲ್ಲ ಹೇಳ್ತಾರಲ್ವಾ ನಿಜ ಅಲ್ವಾ ಅದು ಅಮ್ಮನೇ ನಮಗೆಲ್ಲ ದೇವರು ಯಾಕಂದರೆ ನಮಗೆ ಬುದ್ಧಿ ಬರೋವರೆಗೂ ದೇವರು ಅಂತ ಯಾರು ಅಂತ ತಿಳಿಯೋವರೆಗೂ ಅಮ್ಮನೇ ದೇವರಾಗಿರ್ತಾಳೆ ನಮಗೆ ಯಾಕೆ ಅಂದರೆ ಎಲ್ಲ ಹೇಳ್ಕೊಡೋದು ಅಮ್ಮನೇ ಇಸ್ ಇಟ್ ವಾಟ್ ವಿ ಆರ್ ಟುಡೇ ಇವತ್ತು ನಾವೇನಾಗಿದ್ದೀವಿ ಹೇಗಿದ್ದೀವಿ ದಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಮಾಮ್ ಓನ್ಲಿ ಇವತ್ತು ನೀವು ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಬರೀತೀರಾ ನೋಡೋಕ್ಕೆ ಯು ಆರ್ ಸೋ ಬ್ಯೂಟಿಫುಲ್ ಇಸ್ ಇಟ್ ಯು ಆರ್ ರೀಡಿಂಗ್ ವೆಲ್ ಸೋ ನೈಸ್ ಯು ಆರ್ ರೀಡಿಂಗ್ ರೈಟಿಂಗ್ ಇಸ್ ಇಟ್ ಆ್ಯಂಡ್ ವಾಟ್ ಎವರ್ ಯುವರ್ ಗುಡ್ ಹಾಬೀಸ್ ಆಲ್ಸೋ ಇಸ್ ದೇರ್ ಇವತ್ತು ನೀವು ಒಳ್ಳೆ ಮಕ್ಕಳಾಗಿದ್ದೀರಾ ಚೆನ್ನಾಗಿ ಓದ್ತೀರಾ ಬರೀತೀರಾ ರ್ಯಾಂಕ್ ಬಂದಿದ್ದೀರಾ ಕ್ಲಾಸಲ್ಲಿ ಫಸ್ಟ್ ಇದ್ದೀರಾ ಆ್ಯಂಡ್ ಹಾಗೆ ಗಲಾಟೆನೂ ಮಾಡ್ತೀರಾ ಚೆನ್ನಾಗಿ ಮಾತಾಡ್ತೀರಾ ಯಾರಿದೆಲ್ಲ ಹೇಳ್ಕೊಟ್ಟಿದ್ದು ನಿಮಗೆ ಆ್ಯಂಡ್ ಯು ಆರ್ ಸ್ಪೀಕಿಂಗ್ ಸಮ್ ಲ್ಯಾಂಗ್ವೇಜಸ್ ಆಲ್ಸೋ ಹಾಂ ಕನ್ನಡ ಹಿಂದಿ ತಮಿಳ್ ತೆಲುಗು ಲೈಕ್ ದಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಯು ಆರ್ ಟಾಕಿಂಗ್ ಇಟ್ಸ್ ಆಲ್ ಕಮಿಂಗ್ ಫ್ರಮ್ ಮದರ್ ಓನ್ಲಿ ಇಸ್ ಇಟ್ ನಾವು ಇವತ್ತು ಏನೇ ಕಲ್ತಿದ್ರು ಅದಕ್ಕೆಲ್ಲ ಯಾರು ಕಾರಣ ಮದರ್ ಓನ್ಲಿ ಇಸ್ ಇಟ್ ಅಮ್ಮ ಇಲ್ಲ ಅಂತಂದ್ರೆ ಕಲಿಯಕ್ಕಾಗಲ್ಲ ಬಟ್ ಸಮ್ ಚಿಲ್ಡ್ರನ್ಸ್ ದೇ ಲಾಸ್ ದೇರ್ ಮದರ್ ಕೆಲವು ಮಕ್ಕಳಿಗೆ ಅಮ್ಮ ಇರಲ್ಲ ಜೊತೆಗೆ ಯಾರಿರ್ತಾರೋ ಅವರಿಂದ ಕಲ್ತಿರ್ತಾರೆ ಅವರು ಅಮ್ಮ ಥರನೇ ಅವಾಗ ಅವರಿಗೆ ಅಲ್ವಾ ಅಮ್ಮ ಇಲ್ಲದೆ ಇದ್ರೂ ಚಿಕ್ಕ ಮಗುವಿಂದ ಯಾರು ಅವ್ರನ್ನ ಸಾಕ್ತಿರ್ತಾರೋ ಅವರೇ ಅಮ್ಮ ಅಂತಾರೆ ಅವರಿಗೆ ಯಾಕಂದ್ರೆ ಅವರಿಂದನೇ ಎಲ್ಲ ಕಲ್ತಿರ್ತಾರಲ್ವಾ ಆಂಟಿ ಆಗಲಿ ಆಂಟಿ ಅಂದರೆ ಎಲ್ಲರೂ ಬಂದು ಈಗ ನಿಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಿಕ್ಕಮ್ಮ ಅತ್ತೆ ಈ ಸೋದರತ್ತೆ ಹೀಗೆ ರಿಲೇಷನ್ಸಲ್ಲಿ ಯಾರಾದರೂ ಇರ್ತಾರೆ ಸೊ ಅವರು ನಿಮ್ಮನ್ನು ನೋಡ್ಕೊಂಡಿರ್ತಾರೆ ಅವರು ಅಮ್ಮನ ಹಾಗೇನೇ ಅಲ್ವಾ ಅವರು ಊಟ ಮಾಡಿಸಿರ್ತಾರೆ ನಿಮಗೆ ಸ್ನಾನ ಮಾಡಿಸ್ತಾರೆ ಡ್ರೆಸ್ ಹಾಕಿರ್ತಾರೆ ಚಿಕ್ಕವರಿದ್ದಾಗಿಂದ ತಲೆ ಬಾರಿಸಿರ್ತಾರೆ ಹಾಂ ನಿಮ್ಮ ಕೆಲಸಗಳನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ ಇಟ್ಸ್ ಆಲ್ ಫ್ರಮ್ ಮಮ್ ಓನ್ಲಿ ಸೊ ಅಮ್ಮ ನೀನು ನನ್ನ ದೇವರು ಅಂತ ಹೇಳ್ತೀವಲ್ಲ ಅಮ್ಮನೇ ದೇವರು ಅಮ್ಮನ ಮೇಲೆ ಎಷ್ಟೊಂದು ಹಾಡುಗಳೆಲ್ಲ ಬರೆದಿದ್ದಾರೆ ಅಲ್ವಾ ಅಮ್ಮನಿಗೆ ಸರಿಯ ಸಾಟಿಯಾದ ಬೇರೆ ಪದನೇ ಇಲ್ಲ ಅಮ್ಮ ಬಿಟ್ಟರೆ ಅಮ್ಮನೇ ದೇವರು ಅಂತ ಅಲ್ವಾ ಕಾಣದಿರೋ ದೇವ್ರನ್ನ ಬಿಟ್ಟರೆ ಕಾಣುವಂಥ ದೇವರು ಅಮ್ಮನೇ ಅಂತ ಹೇಳ್ತಾರೆ ದಟ್ಸ್ ರೈಟ್ ನೋ ದಟ್ಸ್ ಟ್ರೂ ಇಸ್ ಇಟ್ ಯಾಕಂದರೆ ನಾವು ಯಾರು ದೇವ್ರನ್ನ ನೋಡಿಲ್ಲ ನೋಡಿದ್ರೆ ಅಮ್ಮನ ಮಾತ್ರನೇ ಅಮ್ಮನಲ್ಲೇ ನಾವು ದೇವ್ರನ್ನ ಕಾಣ್ತೀವಿ ಅಲ್ವಾ ಅಮ್ಮ ನೀನೇ ನನ್ನ ದೇವರು ಏ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಾ ಅಂದರೆ ಪಿಕ್ಚರ್ಗಳಲ್ಲೆಲ್ಲ ಏನು ಮಾಡ್ತಾರೆ ನೋಡಿದಿರಾ ಸೀರಿಯಲಲ್ಲೇ ಪಿಕ್ಚರಲ್ಲೆಲ್ಲ ಅಮ್ಮನ ಹತ್ರ ಬಂದು ಅಮ್ಮನ ಕಾಲು ನಮಸ್ಕಾರ ಮಾಡಿಬಿಡ್ತಾರೆ ಯಾಕೆ ಅಂದ್ರೆ ನೀನೇ ನನ್ನ ದೇವರು ಅದಕ್ಕೆ ನಿಮಗೆ ನಮಸ್ಕಾರ ಮಾಡಿಬಿಟ್ಟೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಯು ಆರ್ ಮೈ ಏಂಜಲ್ ನೀನೇ ನನ್ನ ದೇವತೆ ಯು ಆರ್ ಮೈ ಗಾಡ್ ಐ ಶುಡ್ ಐ ಗೋ ದೇರ್ ಟು ಟೆಂಪಲ್ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ನೀನೇ ನನ್ನ ದೇವರು ಅಂದಾಗ ನಾವು ನಿನ್ನನ್ನೇ ಇಲ್ಲಿ ಕಾಲು ನಮಸ್ಕಾರ ಮಾಡಿ ಅಮ್ಮ ಹೇಳ್ದಂಗೆ ಕೇಳಿ ಒಬಿಡಿಯಂಟ್ ಆಗಿ ಅಲ್ವಾ ಅವರಿಗೆ ಅಮ್ಮ ಬೇಜಾರು ಮಾಡದೆ ಇರಂಗೆ ಅಮ್ಮ ಹೇಳೋದನ್ನೆಲ್ಲ ಕಲ್ತ್ಕೊಂಡು ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ನೋ ನೀಡ್ ಟು ಗೋ ಎನಿ ಟೆಂಪಲ್ ಹಂಗಂತ ಹೋಗದೆ ಇರಬಾರ್ದು ಹೋಗ್ಬೇಕಲ್ಗೂ ಬಟ್ ಹೇಳದಂಗೆ ಅಲ್ವಾ ಅಮ್ಮನ ಮಾತು ಯಾರು ಕೇಳ್ತೀರಾ ಅವರು ದೇವ್ರನ್ನ ನೋಡೋದೇ ಬೇಡ ಅಮ್ಮನ್ನೇ ನೋಡ್ತೀವಲ್ಲ ಅಮ್ಮನೇ ದೇವರು ಹಾಗೆ ಅದೇ ಥರನೇ
ದೇವರು ಕೆಲವು ಇನ್ಸ್ಟ್ರಕ್ಷನ್ ಹೇಳಿದ್ದಾನೆ, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಹಠ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ಇದೆಲ್ಲ ಹೇಳಿದ್ದಾರೆ. ಅಮ್ಮನೂ ಹೇಳ್ತಾರಲ್ವ, ಅದನ್ನೆಲ್ಲನೂ ಕಲ್ತ್ಕೋಬೇಕು ನಾವು. ಅಮ್ಮ ಏನೇ ಒಳ್ಳೇದು ಹೇಳ್ಕೊಟ್ರು ಅದನ್ನೆಲ್ಲ ಕಲಿಬೇಕು. ವಾಟ್ ದಟ್ ಮಾಮ ಇಸ್ ಟೆಲಿಂಗ್, ವಾಟ್ ಮಾಮ ಇಸ್ ಗಿವಿಂಗ್ ಅಡ್ವೈಸ್, ಯು ಶುಡ್ ಲರ್ನ್ ಆಲ್ ದೋಸ್ ಥಿಂಗ್ಸ್. ಓಕೆ, ಡೋಂಟ್ ಫಾರ್ಗೆಟ್ ಇಟ್. ಥ್ರೂ ಔಟ್ ಅವರ್ ಲೈಫ್, ನಮ್ಮ ಜೀವನದುದ್ದಕ್ಕೂ ಅಮ್ಮ ಹೇಳ್ಕೊಟ್ಟಿದ್ದಂತ ಎಲ್ಲ ಒಳ್ಳೆ ಅಂಶಗಳನ್ನ, ಆ ಪಾಯಿಂಟ್ಸ್ನ, ಆಮೇಲೆ ಹೌ ಟು ಬಿಹೇವ್, ಇಸ್ ಇಟ್, ಹೌ ಟು ಟ್ರೀಟ್ ಅದರ್ ಪೀಪಲ್ಸ್, ಇಸ್ ಇಟ್, ದಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್. ಅಮ್ಮ ಹೇಳ್ಕೊಟ್ಟಿರ್ತಾರೆ ಅಲ್ವಾ, ಅದನ್ನೆಲ್ಲ ನಾವು ಕಲ್ತ್ಕೋಬೇಕು. ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರನ್ನು ನಾವು ಹಾನರ್ ಮಾಡಬೇಕು, ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ನ ಯು ಶುಡ್ ಟೇಕ್ ಕೇರ್ ಆಫ್ ದಮ್, ಇಸ್ ಇಟ್, ಅದನ್ನೆಲ್ಲ ಮಾಡಬೇಕು. ಅಮ್ಮ ಹೇಳ್ತಾರೆ ಅಜ್ಜಿ ತಾತ ನೋಡ್ಕೋ, ಅವ್ರಿಗೆ ಬೇಜಾರು ಮಾಡಬೇಡ. ಹಾಗೆ ಸೊ ಲೈಕ್ ದಟ್ ಓನ್ಲಿ ಪೇರೆಂಟ್ಸ್ ಆಲ್ಸೋ, ಪೇರೆಂಟ್ಸಿಗೆ ಅಮ್ಮ ಮಾತ್ರ ಅಲ್ಲ ಅಪ್ಪನ ಬಿಟ್ಬಿಡ್ತೀರಾ, ಬೇಡ, ಅಪ್ಪನೂ ಬೇಕು. ಬಟ್ ಇಂಪಾರ್ಟೆಂಟ್ ಈಸ್ ಮಾಮ್. ನೆಕ್ಸ್ಟ್ ಡ್ಯಾಡಿ, ಅಪ್ಪ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ನಿಮಗೆಲ್ಲ ಕೇಳಿದ್ದೆಲ್ಲ ಕೊಡ್ಸೋದು ಯಾರು, ಅಪ್ಪನೇ. ಬಟ್ ನಿಮ್ಮ ಲೈಫ್ಗೆ, ನಾವು ಲೈಫ್ನ ಲೀಡ್ ಮಾಡೋದಕ್ಕೆ, ನಾವು ಲೈಫಲ್ಲಿ ಕೆಲವು ವಿಚಾರಗಳನ್ನ ಪಪ್ಪನೂ ಹೇಳ್ಕೊಡ್ತಾರೆ, ಇಲ್ಲ ಅಂತಲ್ಲ, ಬರೀ ಮಮ್ಮಿ ಅಷ್ಟೇ ಅಲ್ಲ, ಪಪ್ಪನೂ ಹೇಳ್ಕೊಡ್ತಾರೆ. ಓಕೆ, ನಿಮ್ಮ ಸ್ಟಡೀಸ್ಗೆ, ನಿಮ್ಮ ಬೇರೆ ಆಕ್ಟಿವಿಟೀಸ್ಗೆಲ್ಲ ಪಪ್ಪನೇ ಹೆಲ್ಪ್ ಮಾಡೋದು. ಪಪ್ಪ ಏನು ದುಡ್ಕೊಂಡಿದ್ರೆ ಮಮ್ಮಿ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಂದ್ಬಿಟ್ಟು ಮಮ್ಮಿ ಹೇಳಿದ ಮಾತು ಮಾತ್ರ ಕೇಳ್ತೀನಿ, ಪಪ್ಪ ಹೇಳಿದ ಮಾತು ಕೇಳಲ್ಲ ಅಂತ ಅನ್ಬೇಡಿ. ಆಮೇಲೆ ಏನು ಮಾಡ್ತಾರೆ ಪಪ್ಪ, ಏನು ಕೊಡ್ಸಲ್ಲ ನಿಮಗೆ, ಎಲ್ಲೂ ಕರ್ಕೊಂಡೋಗಲ್ಲ, ಡ್ರೆಸ್ ಕೊಡ್ಸಲ್ಲ, ಐಸ್ ಕ್ರೀಮ್ ಕೊಡ್ಸಲ್ಲ, ಚಾಕ್ಲೇಟ್ ಕೊಡ್ಸಲ್ಲ, ಏನು ಕೊಡ್ಸಲ್ಲ, ಪಾನಿಪುರಿನ ಕೊಡ್ಸಲ್ಲ, ಗೊತ್ತಾಯ್ತಾ, ಪಾನಿಪುರಿ ಅಂದ್ರೆ ಇಷ್ಟ ಅಲ್ಲ ನಿಮಗೆಲ್ಲ, ಅದು ಕೊಡ್ಸಲ್ಲ, ಕೇಕ್ ಕೊಡ್ಸಲ್ಲ, ಬೇಕರಿ ಕರ್ಕೊಂಡು, ಏನು ಕೊಡ್ಸಲ್ಲ ಪಪ್ಪ. ಓಕೆ, ಪಪ್ಪ ಹೇಳಿದ್ರು ಕೇಳಬೇಕು, ಪಪ್ಪಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಬಟ್ ನಿಮ್ಮ ಮಗು ಇದ್ದಾಗಿಂದ ನಿಮ್ಮ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಮಮ್ಮಿಗೆ ಮಾತ್ರ ಇರುತ್ತೆ. ಸೊ ಹಂಗಾಗಿ ಮದರ್ ಈಸ್ ಅವರ್ ಏಂಜಲ್, ಮಮ್ ಯು ಆರ್ ಮೈ ಏಂಜಲ್. ಬಟ್ ನೌ ಡೇಸ್ ಪಪ್ಪ ಆಲ್ಸೋ ಟೇಕಿಂಗ್ ಕೇರ್, ಮಮ್ಮಿ ಕೆಲಸ ಕೊಟ್ಟೋಗ್ಬಿಡ್ತಾರೆ, ಯಾರು ನೋಡ್ಕೋತಾರೆ, ಪಪ್ಪ ಇದ್ರೆ ಪಪ್ಪ ನೋಡ್ಕೋಬೇಕು, ಇಲ್ಲಾಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ವಾ. ಹಂಗೆ ಮಮ್ಮ ಪೇರೆಂಟ್ಸ್ ಈಸ್ ವರ್ ಏಂಜಲ್ ಅಂತ ಹೇಳೋಣ ನಾವೀಗ. ನಾಟ್ ಓನ್ಲಿ ಮಮ್, ಡ್ಯಾಡ್ ಆಲ್ಸೋ, ಪಪ್ಪನೂ ನಮಗೆ ದೇವರಿದ್ದಾಗೆ ಅಲ್ವಾ. ಮಮ್ಮಿ ಜೊತೆಯಾಗಿ ಪಪ್ಪನೂ ವರ್ಕ್ ಮಾಡ್ತಾರೆ, ಮನೇಲಿ ಹೆಲ್ಪ್ ಮಾಡ್ತಾರೆ, ನಿಮ್ಮನ್ನ ಕೇರ್ ತಗೋತಾರೆ, ಚಿಕ್ಕ ಮಕ್ಕಳಿದ್ರೆ ಪಪ್ಪನೂ ನೋಡ್ಕೊತಾರೆ ಅಲ್ವಾ. ಡ್ಯಾಡಿ ಆಲ್ಸೋ ಡೂಯಿಂಗ್, ನಾಟ್ ಓನ್ಲಿ ಮಮ್, ಬಟ್ ಡ್ಯಾಡಿಗಿಂತ ಮಮ್ಮಿ ಸ್ವಲ್ಪ ಜಾಸ್ತಿ ಕೇರ್ ತಗೋತಾ ಇರ್ತಾರೆ ಅಲ್ವಾ. ಬೋತ್ ಆರ್ ಸೇಮ್, ಬಟ್ ಮಮ್ಮಿ ಒಂದು ಸ್ವಲ್ಪ ಹೆಚ್ಚಿಗೆ ಅಲ್ವಾ. ನೀವು ಕೂಡ ಅಷ್ಟೇ, ಮಮ್ಮಿ ಹತ್ರ ಇದ್ದಷ್ಟು ಕಂಫರ್ಟಬಲ್ ಆಗಿ ಪಪ್ಪ ಹತ್ರ ಇರಲ್ಲ, ಯಾಕಂದ್ರೆ ಪಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಇಸ್ ಇಟ್. ಮಮ್ಮಿ ಎಷ್ಟು ಪೇಷನ್ಸ್ ಇರಲ್ಲ, ತಾಳ್ಮೆ ಇರಲ್ಲ ಪಪ್ಪಗೆ, ಯಾಕಂದ್ರೆ ಅವರು ಲೈಫ್ ಬ್ಯುಸಿ ಆಗಿರ್ತಾರೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಪಪ್ಪ ಇಸ್ ಸೋ ಇಟ್ಲ್ ಬಿಟ್ ಬ್ಯುಸಿ. ಸೊ ಹಂಗಾಗಿ ಅವ್ರಿಗೆ ಟೆನ್ಷನ್ ಇರುತ್ತೆ, ಸ್ವಲ್ಪ ಅವ್ರಿಗೆ ಪೇಷನ್ಸ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಏನು ಮಾಡ್ಬೇಕು, ನೀವು ಮಮ್ಮಿ ಜೊತೆ ಏನು ಮಾಡಬೇಕಲ್ಲ ಮಾಡ್ತೀರಾ, ಮಮ್ಮಿಗೇನೋ ತಾಳ್ಮೆ ಜಾಸ್ತಿ ಅಲ್ವಾ. ಮಮ್ಮಿ ಸೋ ಕೈಂಡ್ನೆಸ್, ಕೈಂಡ್ನೆಸ್ ಜಾಸ್ತಿ ನಿಮಗೆ, ಕರುಣೆ ತೋರಿಸ್ತಾಳೆ. ಏನೇ ಪಾಪ ಹೊಡಿಯಕ್ಕೆ ಬಂದ್ರೆ ಏನು ಮಾಡ್ತಾರೆ, ಅಮ್ಮ ಅಡ್ಡ ಬರ್ತಾರಲ್ಲ, ಹೊಡಿ ಬಿಡ್ರಿ ಬಿಡ್ರಿ ಅಂತ ಹೇಳ್ತಾರೆ ಅಮ್ಮ. ಅಪ್ಪ ಏನು ಮಾಡ್ತಾರೆ, ಹಾಕಿ ಇನ್ನೊಂದು ನಾಲ್ಕು ಅವನಿಗೆ ಅಂತಾರೆ. ಮಮ್ಮಿ ಇಲ್ಲಿ ಬಿಡ್ರಿ, ಇವತ್ತಲ್ಲ ನನ್ನ ಮಗ ಇನ್ನೊಂದು ದಿವಸ ಕಲ್ತ್ಕೊಂತಾನೆ, ಹೇಳ್ತೀನಿ ಬಿಡ್ರಿ ಅಂತ ಹೇಳ್ತಾರೆ. ಹಾಗೆ ಅಲ್ವಾ, ಮಮ್ಮ ಈಸ್ ಗ್ರೇಟ್ ಏಂಜಲ್, ಅಂದರೆ ದೇವರ ದೂತೆ ಥರ, ದೇವರನ್ನ ದೇವ್ರ ದೂತ ಎಲ್ಲ ಒಂದಿತ್ತ ಅಲ್ವಾ ನಿಮಗೆ. ಹಾ, ಏಂಜಲ್ ಡೋಂಟ್ ಆಲ್ವೇಸ್ ವೇರ್ ವೈಟ್ ಆ್ಯಂಡ್ ಡೋಂಟ್ ಹ್ಯಾವ್ ಎ ಗ್ಲೋಯಿಂಗ್ ಲೈಟ್. ಸಿ ನೋಡಿ, ಅಮ್ಮ ದೇವದೂತ ಅಂದಾಗ ದೇವದೂತರು ಅಂತ ನೆನೆಸ್ಕೊಂಡಾಗ ನಾವು ಯಾವಾಗಲೂ ವೈಟ್ ಡ್ರೆಸ್ ಹಾಕೊಂಡಿರ್ತಾರೆ. ವಾಟ್ ಇನ್ ಹೌಸ್ ಮದರ್ ಇಸ್ ನಾಟ್ ವೆರಿಂಗ್ ವೈಟ್ ಡ್ರೆಸ್, ಇಸ್ ಇಟ್, ಆ್ಯಂಡ್ ಡೋಂಟ್ ಹ್ಯಾವ್ ಗ್ಲೋಯಿಂಗ್ ಲೈಟ್. ಅವ್ರು ಬಂದ ತಕ್ಷಣ ಲೈಟ್ಸ್ ಎಲ್ಲ ತುಂಬ ಬ್ರೈಟ್ನೆಸ್ ಆಗಿ ಏನು ಶೈನಿಂಗ್ ಆಗ್ತಾ ಇರ್ತದೆ. ಬಟ್ ಇನ್ ಲೈಫ್ ನಾಟ್ ಲೈಕ್ ದಟ್, ಇಸ್ ಇಟ್. ದೇರ್ ಈಸ್ ಒನ್ ಇನ್ ಮೈ ಲೈಫ್ ಟು, ಶಿ ರಿಮೈನ್ಸ್ ಬಿಸೈಡ್ ಮೀ ಆಲ್ ಥ್ರೂ. ಆದರೆ ಅಮ್ಮ ನನಗೆ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇರ್ತಾಳೆ ಅಲ್ವಾ. ಶಿ ಆಲ್ವೇಸ್ ಗೈಡ್ಸ್ ಮೈ ವೇ, ಹೇಳಿದ್ನಲ್ಲ ಅಮ್ಮ, ಶಿ ಆಲ್ವೇಸ್ ಗೈಡ್ಸ್ ಹೌ ಟು ವಾಕ್, ಹೌ ಟು ಈಟ್, ಹೌ ಟು ಡೂ ಆಲ್ ದ ಥಿಂಗ್ಸ್.
is it? So like that, like sunshine, she lights my day. ನನ್ನ ಜೊತೆನಲ್ಲಿ ಅಮ್ಮ ಯಾವಾಗಲೂ ಇರ್ತಾರೆ, ನಾನೇನು ಮಾಡಬೇಕು ಎಲ್ಲ ಹೇಳಿ ಕೊಡ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ಅಬ್ಸರ್ವ್ ಮಾಡಿದ್ದೀರಾ, ಅಲ್ಲಿ ಹೋಗೋದನ್ನ ತಗೊಂಡು ಬಾ, ಅದನ್ನ ಅಲ್ಲಿಡು, ಇದನ್ನ ಮಾಡು ಹೇಳ್ತಾ ಇರ್ತಾರೆ ಅಲ್ವಾ, ಚಿಕ್ಕ ಮಕ್ಕಳು ಕಲ್ತ್ಕೊಳ್ಳಿ ಅಂತ ಅಲ್ವಾ. ಮಮ್ಮಿ ಹೇಳ್ಕೊಡ್ತಾ ಇರ್ತಾರೆ, ಪಪ್ಪನೂ ಹೇಳ್ಕೊಡ್ತಿರ್ತಾರೆ, ಅದೇನು ತಗೊಂಡಿರ್ತೀಯ ಅದನ್ನ ಅದ್ರ ಜಾಗದಲ್ಲಿ ಅಲ್ಲೇ ಇಡು ಅಂತ ಚಿಕ್ಕ ಮಕ್ಕಳಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಹೇಳಕ್ಕೆ. ವೈ? ಬಿಕಾಸ್ ಯು ಶುಡ್ ಲರ್ನ್ ಆಲ್ ದೋಸ್ ಥಿಂಗ್ಸ್, ನೀವು ಅದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇರ್ತಾರ ಅವ್ರು ಮಾಡೋರು. ಶಿ ಆಲ್ವೇಸ್ ಗೈಡ್ಸ್ ಮೈ ವೇ ಲೈಕ್ ಸನ್ಶೈನ್ ಶಿ ಲೈಟ್ಸ್ ಮೈ ಡೇ. ಸನ್ಶೈನ್ ನನ್ನ ಲೈಫ್ಗೆ ಏನೇನು ಬೇಕು ನಾನು ಬ್ರೈಟ್ ಆಗೋದಕ್ಕೆ, ಆದರೆ ಲೈಟ್ ಹಾಕೊಂಡು ನಾವು ಮೈ ತುಂಬ ಲೈಟ್ ಹಾಕೊಂಡು ಬ್ರೈಟ್ ಆಗೋದಲ್ಲ, ಇನ್ ಅವರ್ ಫ್ಯೂಚರ್ ನಮ್ಮ ಆ್ಯಟಿಟ್ಯೂಡಲ್ಲಿ ನಾವು ಆ್ಯಕ್ಟಿವ್ ಆಗಿರಬೇಕು. ಯಾವಾಗಲೂ ಬೇಜಾರು ಮಾಡಿಕೊಂಡು ಏನೂ ಮಾಡಲ್ಲ ಏನೂ ಬರಲ್ಲ ಅಂತ ಇರಬಾರ್ದು. ದಟ್ ಇಸ್ ಕಾಲ್ಡ್ ಬ್ರೈಟ್ನೆಸ್. ಓದಬೇಕು, ಲವ್ ಲವ್ಕಿ ಆಗಿರಬೇಕು ಅಂತಾರಲ್ಲ, ಚುರುಕಾಗಿರ್ಬೇಕು, ಹಂಗೆ ಕೂತ್ಕೋತೀಯ, ಆಟ ಆಡು ಮಾತಾಡು ಅಂತ ಹೇಳ್ತಾರಲ್ಲ, ದಟ್ಸ್ ಕಾಲ್ಡ್ ಬ್ರೈಟ್ನೆಸ್. ಬ್ರೈಟ್ನೆಸ್ ಅಂದರೆ ಲೈಟ್ ಕಟ್ಕೊಂಡು ಬ್ರೈಟ್ ಆಗಿದ್ದೀನಿ ಅಂತ ಹೇಳೋದಲ್ಲ, ನಾಟ್ ಲೈಕ್ ದಟ್. ಇಸ್ ಇಟ್? ಯಾ, ಶೀ ಈಸ್ ಲೈಕ್ ಫ್ರೆಂಡ್ ಟು ಮೀ. ನೋಡಿ ಅಮ್ಮ ಹೇಗೆ ಅಂದರೆ ಫ್ರೆಂಡ್ಸ್ ಥರ ಅಲ್ವಾ. ಫ್ರೆಂಡ್ ಹೇಗಿರ್ತಾಳೋ ಅಮ್ಮನೂ ಹಾಗೆ ಇರ್ತಾರೆ. ನಿಮಗೆ ದುಃಖ ಆದಾಗ, ಅಳು ಬಂದಾಗ ಸಮಾಧಾನ ಮಾಡ್ತಾಳೆ, ಬೇಜಾರಾದಾಗ ಮುದ್ದು ಮಾಡ್ತಾಳೆ, ನಿಮ್ಮನ್ನ ನೀವು ಕೇಳಿದ್ದನ್ನ ಕೊಡ್ತಾರೆ, ಊಟ ಮಾಡಿಸ್ತಾರೆ. ಫ್ರೆಂಡ್ ನಿಮ್ಗೆ ಬೇಜಾರಾದಾಗ ಏನ್ ಮಾಡ್ತಾರೆ, ಬಂದು ಕೇಳ್ತೀಯ ಯಾಕೋ ಕೋಪ ಮಾಡ್ಕೊಂಡಿದ್ಯಾ, ಯಾಕೋ ಸಿಟ್ ಮಾಡ್ಕೊಂಡಿದ್ಯಾ, ಬಾರೋ ನಾನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ ಹೇಳ್ತಾರಲ್ವಾ, ಆ ಥರನೇ ಅಮ್ಮನು ಫ್ರೆಂಡ್ ಆಗಿರ್ತಾಳೆ ಅಲ್ವಾ. ಅಂಡ್ ದೆನ್ ಶಿ ಈಸ್ ಲೈಕ್ ಎ ಫ್ರೆಂಡ್ ಟು ಮೀ ಈವನ್ ವೆನ್ ಐ ಆಮ್ ಸ್ಯಾಡ್ ಆರ್ ಗ್ರಂಪಿ. ನಾನು ಯಾವಾಗ ಕೋಪ ಮಾಡ್ಕೊಳ್ಳಿ, ಅವಾಗ ಸ್ಯಾಡ್ ಬೇಜಾರು ಮಾಡ್ಕೊಂಡಾಗ್ಲೂ ಅಮ್ಮ ನನ್ನನ್ನು ಸಮಾಧಾನ ಮಾಡಿ ಮುದ್ದು ಮಾಡ್ತಾಳೆ. ಮಾಡ್ತಾರಲ್ವ ನಿಮ್ಮ ಮಮ್ಮಿ ನಿಮಗೆ, ಹಾಂ, ಯು ಆರ್ ಆರ್ ವಾಟ್ ಯು ಆರ್ ಆರ್ ಫೋರ್ ಸ್ಟ್ಯಾಂಡರ್ಡ್ ಬಟ್ ಸ್ಟಿಲ್ ಯುವರ್ ಮಮ್ ಆಸ್ ಡೂಯಿಂಗ್ ದಟ್. ನೀವು ನಾಲ್ಕನೇ ಕ್ಲಾಸ್ ಓದ್ತಿದ್ದೀರ ಅಂತ ಬಿಟ್ಬಿಟ್ಟಿದ್ದಾರ ಮಮ್ಮಿ? ಇಲ್ಲ, ಮದುವೆ ಆಗೋವರೆಗೂ ನಿಮ್ಮನ್ನು ಮುದ್ದು ಮಾಡ್ಕೊತಾನೆ ಇರ್ತಾರೆ, ಮದುವೆ ಆದಮೇಲೆ ಕೆಲವರು ಮುದ್ದು ಮಾಡ್ತಾನೆ ಇರ್ತಾರೆ. ಅಯ್ಯೋ ನನ್ನ ಮಗ ಎಷ್ಟು ದೊಡ್ಡವನಾದರೂ ನಂಗೆ ಮಗುನೇ ಅಂತ ಅಂತಾರಲ್ವ, ಹಂಗೆ ಡೈಲಾಗು, ಎಷ್ಟು ದೊಡ್ಡವನೇ ಆದರೂ ತಾಯಿಗೆ ಮಗುನೇ ಅಂತಾರೆ. ಫೋರ್ತ್ ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿ, ಫೋರ್ತ್ ಇರಲಿ, ನೈನ್ತ್ ಇರಲಿ, ಟೆಂತ್ ಇರಲಿ, ಕಾಲೇಜ್ಗೆ ಹೋಗಲಿ, ಮದುವೆ ಮಾಡ್ಕೊಳ್ಳಿ, ಈವನ್ ಟುಡೇಸ್ ಮೈ ಮಮ್ಮಿ ಸ್ಟೆಲ್ಲಿಂಗ್ ಲೈಕ್ ದಟ್ ಓನ್ಲಿ. ನಾನು ಹೋದಾಗ ನಮ್ಮಮ್ಮ ಹಂಗೆ ಹೇಳ್ತಾ ಇರ್ತಾರೆ, ನಮ್ಮನೇಲೆಲ್ಲ ನಗ್ತಾ ಇರ್ತಾರೆ, ಅಯ್ಯೋ ಇನ್ನೇನು ಅಜ್ಜಿ ಆಗಿದ್ದಾಳೆ ಇನ್ನೂ ಹಂಗೆ ಅಂತೀಯಲ್ಲ. ಇಲ್ಲ, ನಮ್ಮ ಮಮ್ಮಿಗೆ ಈಗಲೂ ನಾನು ಮಗುನೇ ಅಲ್ವಾ, ನನಗೆ ನಮ್ಮಮ್ಮ ಏಂಜಲೇನೆ, ಅಮ್ಮ ನನಗೆ ದೇವತೆನೆ. ಈಗಲೂ ಕೆಲವು ವಿಚಾರಲ್ಲ ಅಮ್ಮ ನಂಗೆ ಹೇಳ್ತಾ ಇರ್ತಾರೆ, ನಾನು ಐ ಮಗ್ರಿ, ಓ ಆಯ್ತಮ್ಮ ಸರಿ ಓಕೆ, ನೀನು ಹೇಳಿದ್ ಕೇಳಲ್ಲ, ನೀನು ಹೇಳಿದ್ ನಾನು ಮಾಡಲ್ಲ ಅಂತ ಅನ್ಬಾರ್ದು, ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ಪಪ್ಪ ಮಮ್ಮಿ ಏನೇ ಹೇಳಿ, ಒಳ್ಳೇದವ್ರು ಹೇಳಿದಾಗ ಯು ಶುಡ್ ಅಕ್ಸೆಪ್ಟ್ ದಟ್. ಅವ್ರು ಹೇಳಿದ್ದನ್ನು ನಾವು ಸ್ವೀಕಾರ ಮಾಡ್ಕೋಬೇಕು, ರೂಢಾಗಿ ಆನ್ಸರ್ ಮಾಡಬಾರ್ದು, ಅವ್ರಿಗೆ ಬೇಜಾರು ಮಾಡಬಾರ್ದು. ನಾವು ಬೇಜಾರು ಮಾಡ್ಕೊಂಡಾಗ ಅವ್ರು ಏನು ಮಾಡ್ತಾರೆ ಹೇಳಿ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಸಮಾಧಾನ ಮಾಡ್ತಾರಲ್ವಾ. ಸೊ ನಾವು ಹಾಗೆ ಅವ್ರನ್ನ ನೋಡ್ಕೋಬೇಕು, ದಟ್ಸ್ ಅವರ್ ಡ್ಯೂಟಿ. ಮಮ್ಮಿ ಮಾತ್ರ ನಮ್ಮ ನೋಡ್ಕೋಬೇಕು, ನಾವು ಅವ್ರನ್ನ ನೋಡ್ಕೋಬಾರ್ದಾ? ಕರೆಕ್ಟಾ? ತಪ್ಪಲ್ವಾ? ನಾವು ಅವ್ರನ್ನ ಹಾಗೆ ನೋಡ್ಕೋಬೇಕು. ಶಿ ಹೆಲ್ಪ್ ಮೀ ವಿತ್ ಮೈ ಸ್ಟಡೀಸಲ್ಲಿ ಆ್ಯಂಡ್ ಪ್ಲೇ ವಿತ್ ಮೀ ಲೈಕ್ ಮೈ ಬಾಡೀಸ್. ಓದೋದ್ರಲ್ಲಿ ಕೇರ್ ತಗೋತಾರೆ, ಆಟ ಆಡೋದ್ರಲ್ಲೂ ಕೇರ್ ತಗೋತಾರೆ. ಶಿ ಮೇಕ್ಸ್ ಮೀ ಯಮ್ಮಿ ಡಿಶಸ್. ಯಮ್ಮಿ ಡಿಶಸ್, ನೀವೇನು ಕೇಳ್ತಿರೋ ಅದನ್ನು ರುಚಿ ರುಚಿಯಾಗಿ ಮಾಡಾಕ್ತಾರೆ ಅಮ್ಮ. ಏ ಮಾಡಲ್ಲ, ನಂಗೆ ಬೇಜಾರಾಗಿದೆ, ನಂಗೆ ತಲೆ ನೋಯ್ತಾ ಇದೆ, ನಂಗೆ ಸುಸ್ತಾಗಿದೆ, ಮಾಡೋಕ್ಕಾಗಲ್ಲ ಅಂತ ಅಮ್ಮ ಯಾವತ್ತಾದ್ರೂ ಹೇಳ್ತಾರ? ತುಂಬ ರೇರು ಹಂಗೆ ಹೇಳಬೇಕು ಅಂದರೆ ಅಲ್ವಾ. ಸೊ ಎಲ್ಲ ಮಮ್ಮಿ ಏನು ಮಾಡ್ತಾರೆ, ಅವ್ರಿಗೆ ಎಷ್ಟೇ ಬೇಜಾರಾಗಿರಲಿ, ಎಷ್ಟೇ ಸುಸ್ತಾಗಿರಲಿ, ಮಕ್ಕಳು ಮನೇಲಿ ಎಲ್ಲ ಕೇಳಿದ ತಕ್ಷಣ ಅಡುಗೆ ಮಾಡಿಕೊಡ್ತಾರೆ. ಡೈಲಿ ಮಾಡೋದು ಮಮ್ಮಿನೇ ಅಲ್ವಾ, ಹಾಗೆ ನೀವು ಹೆಲ್ಪ್ ಮಾಡ್ಬೇಕು ಅವಾಗ ಮಮ್ಮಿಗೆ, ಹಂಗಿದ್ದಾಗ ಮಾಡ್ತಿರಲ್ಲ. ಎಸ್, ಶಿ ಮೇಕ್ಸ್ ಮೈ ಯಮ್ಮಿ ಡಿಶಸ್. ರುಚಿ ರುಚಿಯಾಗಿರೋ ಅಡುಗೆ ಮಾಡಿ ಕೊಡ್ತಾರೆ. ಆ್ಯಂಡ್ ಗಿವ್ಸ್ ಮೀ ಹಗ್ಸ್ ಆ್ಯಂಡ್ ಕಿಸಸ್. ಹೇಳಿದ್ನಲ್ಲ, ನಿಮಗೆ ಬೇಜಾರಾದಾಗ ಹಗ್ ಮಾಡ್ಕೊತಾರೆ ಅಮ್ಮ ನಿಮ್ಮನ್ನ ಅಲ್ವಾ. ಹಿಂಗೆ ಇಟ್ಕೊಂಡು ಮುದ್ದು ಮಾಡ್ತಾರೆ, ಬೇಜಾರು ಮಾಡ್ಕೋಬೇಡ, ಆಳು ಬೇಡ, ಅವ್ನು ಹೊಡಿತೀನಿ, ಇವನಿಗೆ ಬೈತೀನಿ, ಅಪ್ಪ ಹಂಗಂದ್ರ, ಅಣ್ಣ ಹಿಂಗಂದ್ರ, ನಿಮ್ಗೆ ಅವಾಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ವಾ. ವಾಸ್ ಸೋ ಹ್ಯಾಪಿ ಹಾಗೆ. ಆ್ಯಂಡ್ ದೆನ್ ಹಗ್ಸ್ ಆ್ಯಂಡ್ ಕಿಸ್ಸಸ್. ಅಮ್ಮ ಮುದ್ದು ಮಾಡ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ನಮಗೆ. ಲೈಕ್ ಆ್ಯನ್ ಏಂಜಲ್ ಯು ಆರ್ ಆಲ್ವೇಸ್ ದೇರ್. ಇಟ್ಸ್ ಎ ಸ್ಪೆಷಲ್ ಬಾಂಡ್ ದಟ್ ವಿ ಬೋತ್ ಶೇರ್. ಫ್ರೆಂಡ್ಸ್ ಥರ ನಾನು
ನಂಗೆ ಬೇಜಾರಾದಾಗ ಅಮ್ಮ ಹತ್ರ ಹೇಳ್ಕೊತೀನಿ, ಅಮ್ಮಗೇನಾದ್ರೂ ಬೇಜಾರಾದಾಗ ನನ್ನನ್ನು ಮುಗ್ ಮಾಡಿ ಹಗ್ ಮಾಡಿ ನನಗೆ ಕಿಸ್ ಮಾಡಿ ಅಮ್ಮನೂ ಬೇಜಾರು ಕಳ್ಕೊಂತಾಳೆ. ಅಮ್ಮಂಗೆ ಬೇಜಾರಾದಾಗ ಏನು ಮಾಡ್ತಾಳೆ, ಮಕ್ಕಳನ್ನ ಜೊತೆಲಿ ಕುಂಡಿಸ್ಕೊಂಡು ತನ್ನ ಬೇಜಾರನ್ನ ಕಳ್ಕೊತಾಳೆ ಅಲ್ವಾ. ಬಟ್ ಯಾರ ಹತ್ರ ಶೇರ್ ಮಾಡ್ಕೊಳಕ್ಕಾಗದೇ ಇದ್ದಾಗ, ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳ ಜೊತೆ ತಮ್ಮ ಬೇಜಾರನ್ನ ಸ್ಯಾಡ್ನೆಸ್ ಏನೇ ಇದ್ರು ಅವ್ರಿಗೆ ಏನೇ ಲೈಫಲ್ಲಿ ಬೋರಿಂಗ್ ಆದ್ರೂ ಚಿಕ್ಕ ಮಕ್ಕಳ ಜೊತೆನಲ್ಲಿ ಅವರು ಎಲ್ಲನೂ ಮರ್ತ್ಬಿಡ್ತಾರೆ. ಮುದ್ದು ಮಾಡಿಕೊಂಡು ಅವ್ರನ್ನ ಹಗ್ ಮಾಡಿಕೊಂಡು ಎಲ್ಲ ನೋವು ಮರಿತಿರ್ತಾರೆ ಅಮ್ಮ. ಲೈಕ್ ಎನ್ ಏಂಜಲ್ ಯು ಆರ್ ಆಲ್ವೇಸ್ ದೇರ್, ಇಸ್ ಸ್ಪೆಷಲ್ ಬಾಂಡ್ ದಟ್ ವಿ ಬೋತ್ ಶೇರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ಡೂ ಮಾಮ್, ಐ ವಿಲ್ ಆಲ್ವೇಸ್ ಲವ್ ಯು. ಅಮ್ಮ ಎಷ್ಟೆಲ್ಲ ಮಾಡಿದ್ದಾಳೆ, ಎಷ್ಟು ಮಾಡ್ತಾಳೆ, ಮಾಡ್ತಾ ಇರ್ತಾಳೆ, ಮುಂದಿನೂ ಮಾಡ್ತಾಳೆ. ಹೇಳಿದ್ನಲ್ಲ, ಚಿಕ್ಕ ಮಗುವಿಂದ ಹಿಡಿದು ಅವರು ಪ್ರೀ ಪ್ರೈಮರಿ, ಪ್ರೈಮರಿ, ಹೈಸ್ಕೂಲು, ಕಾಲೇಜು, ಆಮೇಲೆ ಜಾಬ್ ಕೆಲಸ ಮಾಡ್ತಾ ಇರಲಿ, ಮದುವೆ ಮಾಡ್ಕೊಳ್ಳಿ ಕೂಡ ಅಮ್ಮನಿಗೆ ಮಕ್ಕಳೇನೇ ಅವರು ಹೇಳ್ತಾರಲ್ವಾ. ಸೊ ಅವ್ರು ಹಂಗಿರ್ಬೇಕಾದ್ರೆ ನಾವೇನು ಮಾಡಬೇಕು, ಐ ವಿಲ್ ಆಲ್ವೇಸ್ ಲವ್ ಯು. ಅವರನ್ನು ಯಾವಾಗಲೂ ನಾವು ಪ್ರೀತಿಯಿಂದ ನೋಡಬೇಕು ಅಲ್ವಾ. ಬೇಜಾರಾಗುತ್ತೆ ಕೆಲವು ಟೈಮ್, ಹಂಗಾದಾಗ ಏನು ಮಾಡಿ. ಈಗ ಅಮ್ಮನ ಮನೇಲಿ ಒಂದ್ಸರಿ ಹೊಡಿತಾಳೆ ಕೋಪ ಬಂದಾಗ, ಬೈತಾಳೆ, ಬಿಟ್ಬಿಡ್ತಾರ ಹಂಗೇನೆ, ನೆಕ್ಸ್ಟ್ ಟೈಮ್ ಏನು ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅಲ್ಲ ಇನ್ಸಿಡೆಂಟ್ ಅಲ್ಲೇ ಸ್ಪಾಟಲ್ಲೇ ಬೈದ ತಕ್ಷಣನೇ ಕರೆದು ಸಮಾಧಾನ ಮಾಡಿ ಮುದ್ದು ಮಾಡಿ ಹಗ್ ಮಾಡಿ ನಮ್ಮನ್ನು ಸಮಾಧಾನ ಮಾಡ್ತಾರಲ್ವಾ. ಸೊ ನಾವೆಲ್ಲ ಆ ಥರ ಮಾಡೋಕ್ಕಂದಿದ್ರು ಲೆಟ್ಸ್ ಟೇಕ್ ಟೈಮ್. ಅವ್ರನ್ನ ಬೇಜಾರಾದಾಗ ನಾವು ಹ್ಯಾಪಿಯಾಗಿಡೋದಕ್ಕೆ ಟ್ರೈ ಮಾಡಬೇಕು. ಅಮ್ಮ ನಮ್ಮನ್ನು ಹೆಂಗೆ ನೋಡ್ಕೊತಾಳೆ ಎಲ್ಲ ಓಕೆ, ಬಟ್ ನಾವೇನು ಮಾಡ್ತಾ ಇದ್ದೀವಿ, ವಾಟ್ ಯು ಆರ್ ಡೂಯಿಂಗ್ ಟು ಪೇರೆಂಟ್ಸ್. ಮಾಮ್ ಅಮ್ಮ ನಿನ್ನ ದೇವರು, ಅಮ್ಮ ನಿನ್ನ ತಾಯಿ, ನೀನಿಲ್ಲದ್ರೆ ನನಗೆ ದೇವರಿಲ್ಲ, ನೀನೇ ಇಲ್ಲ, ಅಮ್ಮ ಅಮ್ಮ ಅಂತ ಬರೀ ಬಯಲು ಹೇಳ್ತೀವಿ ಅಷ್ಟೇ. ಅಮ್ಮನಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ, ಥಿಂಕ್ ಯುವರ್ ಸೆಲ್ಫ್ ಅಲ್ವಾ. ಏ ನಮ್ಮಮ್ಮ ಹಂಗೆ, ನಮ್ಮಮ್ಮ ಹಿಂಗೆ ಫ್ರೆಂಡ್ಸ್ ಹತ್ರಲ್ಲೇ ಹೇಳ್ಕೊತಿರ್ತೀವಿ ಹೊರಗಡೆ, ಮನೇಲಿ ನಾವೇನು ಮಾಡ್ತಾ ಇರ್ತೀವಿ, ಅಮ್ಮನ ಹೆಲ್ಪ್ ಮಾಡ್ತಾ ಇದ್ದೀವ. ಅಮ್ಮಂಗೆ ಬೇಜಾರಾದಾಗ ಯಾವತ್ತಾದರೂ ಅಮ್ಮ ಏನಾಯಿತು ಅಂತ ಕೇಳಿದ್ದೀರಾ? ಅಮ್ಮ ಹುಷಾರಿಲ್ಲ ಅಂತ ಮಲ್ಕೊಂಡಾಗ ಅಮ್ಮ ನಿಂಗೆ ಒಂದು ಗ್ಲಾಸ್ ನೀರು ಕೊಡ್ಲ ಅಂತ ಕೇಳಿದ್ದೀರಾ ಅಲ್ವಾ. ಬರೀ ಅಮ್ಮ ಮುದ್ದು ಮಾಡ್ತಾಳೆ, ಅಮ್ಮ ದೇವರು, ಅಮ್ಮ ತಾಯಿ ದೇವರು ಅಂದ್ಬಿಟ್ರೆ ಆಗಲ್ಲ. ಅಮ್ಮನ ಕೇರ್ ತಗೋಬೇಕು, ಅಮ್ಮನ ಹೆಲ್ಪ್ ಮಾಡಬೇಕು. ಪಪ್ಪ ಇರ್ತಾರೆ ಕೇರ್ ತಗೊಳಕ್ಕೆ, ಅಜ್ಜಿ ತಾತ ಗ್ರ್ಯಾಂಡ್ ಪೇರೆಂಟ್ಸ್ ಇಸ್ ದೇರ್, ದೇ ಆರ್ ಟೇಕಿಂಗ್ ಕೇರ್, ಬಟ್ ದಟ್ ಇಸ್ ಯುವರ್ ಡ್ಯೂಟಿ ಆಲ್ಸೋ. ನೀವು ಹೋಗಿ ಚಿಕ್ಕವ್ರು ಇರಲಿ ನೀವು ಇಲ್ವಾ, ಹೋಗಿ ಅಮ್ಮ ಹೆಂಗಿದ್ಯಾ ಅಂತ ಸುಮ್ಮನೆ ಹಿಂಗೆ ಟಚ್ ಮಾಡಿ ಮಮ್ಮಿಗೆ ಹುಷಾರಿಲ್ದಿದ್ದಾಗ, ಅಮ್ಮ ಸಿಕ್ಕಾದಾಗ, ವೆಲ್ ಶಿ ಇಸ್ ನಾಟ್ ವೆಲ್, ಶಿ ಇಸ್ ಇಟ್ ಸಿಕ್, ಅವಾಗ ಹೋಗಿ ಒಂದು ಮಾತು ಕೇಳಿ, ಅಮ್ಮ ಹೆಂಗಿದ್ಯಾ, ಒಂದು ಗ್ಲಾಸ್ ನೀರು ಕೊಡ್ಲ, ಯಾಕಮ್ಮ ಹುಷಾರಿಲ್ವ, ತಲೆ ನೋಯ್ತಾ ಇದೆ, ಸ್ವಲ್ಪ ಹಿಂಗೆ ಟಚ್ ಮಾಡಿ ಮಮ್ಮಿಗೆ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನೋಡಿ, ಬೇಕಾದ್ರೆ ಚೆಕ್ ಮಾಡಿ ನೀವು, ಚೆಕ್ ಮಾಡಿ ನಂಗೆ ಹೇಳಿ ಓಕೆ. ಅಮ್ಮ ಯಾವಾಗ ಹುಷಾರಿಲ್ಲದಿದ್ದಾಗ ಬೇಜಾರಾದಾಗ ಸ್ವಲ್ಪ ಅಮ್ಮನ ಬಗ್ಗೆ ಕೇರ್ ತಗೊಳ್ಳಿ ಓಕೆ. ದಿಸ್ ಇಸ್ ಮೈ ರಿಕ್ವೆಸ್ಟ್, ಫೋರ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯು ಮಸ್ಟ್ ಡೂ, ಯು ಹ್ಯಾವ್ ಟು ಡೂ, ಇಸ್ ಇಟ್. ನಿಮಗೆ ಅಮ್ಮನ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಯು ಕ್ಯಾನ್ ಡೂ ಇಟ್ ಓಕೆ. ಮಾಡ್ತೀರಲ್ವಾ? ರೀಡ್ ದಟ್ ನೌ, ಐ ವಿಲ್ ಗಿವ್ ಯು ಹೋಮ್ವರ್ಕ್. ನೀವು ಪೊಯಮ್ನೇ ಬರೀರಿ, ಇಟ್ಸ್ ವೆರಿ ನೈಸ್, ಇಸ್ ಇಟ್ ಇರಾನ್ ರೈ ಫುಲ್ ಪೊಯಮ್ ಓಕೆ, ಇನ್ ಹೋಮ್ವರ್ಕ್ ಓನ್ಲಿ. ಹಾಂ, ಪೇಜ್ ನಂಬರ್ 22. ಟೂ ಟೈಮ್ಸ್ ಬರೀರಿ, ಪೇಜ್ ನಂಬರ್ 22 ಟೂ ಟೈಮ್ಸ್ ನೋಡಿ, ಮಮ್ಮಿ ಬಗ್ಗೆ ಬರ್ದು ನೋಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಬಟ್ ಏನ್ ಗೊತ್ತಾ, ಓದ್ಬೇಕಂತ ಬರೀ ಬರೆಯೋದಲ್ಲ, ನಾಟ್ ಓನ್ಲಿ ರೈಟಿಂಗ್, ಯು ಶುಡ್ ರೀಡ್ ದಟ್. ಓದಿ ಅಮ್ಮನ ಬಗ್ಗೆ, ಅದ್ರಲ್ಲಿ ಏನಿದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಹಾ, ಓದಿ ನೋಡಿ, ಅಮ್ಮಂಗ್ ನೀವು ಹೆಲ್ಪ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ನೀವು ಬೇಜಾರಿದ್ದಾಗ ಅಮ್ಮ ಹೆಲ್ಪ್ ಮಾಡ್ತಾರೆ, ಅಮ್ಮ ಎಷ್ಟು ಹ್ಯಾಪಿ ಆಗಿರ್ತಾರೆ, ಜಸ್ಟ್ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ನೀವು ಅಲ್ವಾ. ಗೊತ್ತಾಗುತ್ತಲ್ವ ನಿಮಗೆಲ್ಲ, ಹಾ ಮಾಡ್ತಿರಲ್ವ ಇವತ್ತಿಂದ ನೀವೆಲ್ಲ, ಯು ಆರ್ ಡೂಯಿಂಗ್ ನೋ, ನಾಟ್ ಓನ್ಲಿ ಮಮ್ಮಿ ಪಪ್ಪ ಆಲ್ಸೋ, ನಾಟ್ ಓನ್ಲಿ ಮದರ್ ಫಾದರ್ ಆಲ್ಸೋ. ಹೇಳಿದಿನಲ್ಲ ಅಮ್ಮ ಒಬ್ಳೆ ದೇವ್ರೆ, ಅಮ್ಮ ಮಾತ್ರ ದೇವ್ರಲ್ಲ, ಅಪ್ಪನೂ ದೇವ್ರೆ ಆಗ ಜೊತೆನಲ್ಲಿ. ವಿತೌಟ್ ಪಪ್ಪ ಅಮ್ಮ ಕಾಂಡ್ ಮ್ಯಾಗ ಎನಿಥಿಂಗ್ ಕಾಂಡ್ ಡೂ ಎನಿಥಿಂಗ್ ಶಿ ಇಸ್ ಇಟ್. ಪಪ್ಪ ಇಲ್ಲಾಂದ್ರೆ ಅಮ್ಮ ಒಬ್ಳೆ ಏನು ಮಾಡೋಕ್ಕಾಗಲ್ಲ,
ಬಟ್ ನಿಮ್ಮನ್ನ ಕೇರ್ ತಗೊಳ್ಳೋದು ಅಮ್ಮ ಸಪ್ರೇಟಾಗಿ ತಗೋಬಹುದು. ಹಂಗಂತೇಳಿ ಪಪ್ಪ ಬೇಡ ಮಮ್ಮಿ ಒಬ್ಬರೇ ಅಂತಲ್ಲ, ಇಬ್ರು ಪೇರೆಂಟ್ಸ್ ಇಬ್ರು ದೇವರುಗಳೇ ನಮಗೆ ಅಂತೆಲ್ಲ. ನನ್ನ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತಿರಲ್ಲ, ಬರೀ ಹಾಡಲ್ಲ ಅದು, ನೀವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಮನೆಯಲ್ಲಿ ಅಲ್ವಾ. ಬಟ್ ಮಮ್ಮಿ ಏನಂದ್ರೆ ಜಾಸ್ತಿ ಎಫರ್ಟ್ ಹಾಕಲ್ಲ ಮನೆಯಲ್ಲಿ. ಗ್ರ್ಯಾಂಡ್ ಪೇರೆಂಟ್ಸ್ನ ನೋಡಬೇಕು, ನಿಮ್ಮ ಫಾದರ್ನ ನೋಡಬೇಕು, ನಿಮ್ಮನ್ನ ನೋಡಬೇಕು, ಮನೆಯನ್ನ ನೋಡಬೇಕು, ಅಡುಗೆ ಮಾಡಬೇಕು, ಕ್ಲಾತ್ ವಾಶ್ ಮಾಡಬೇಕು, ಅಮ್ಮ ಕೆಲಸ ಜಾಸ್ತಿ ಇರುತ್ತಲ್ವಾ. ಪಪ್ಪ ಏನ ಆಫೀಸ್ಗೆ ಹೋಗಿ ಬರ್ತಾರೆ, ಮನಿ ದುಡ್ಡು ತಂದು ಕೊಡ್ತಾರೆ, ಮೇಂಟೈನ್ ಮಾಡ್ತಾರೆ, ಜವಾಬ್ದಾರಿ ತಗೋತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಮಮ್ಮಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ ಮಮ್ಮಿ. ಸೊ ಹಾಗಾಗಿ ಮದರ್ ಫಸ್ಟ್, ಫಾದರ್ ಆಲ್ಸೋ ಫಸ್ಟ್, ಫಾದರ್ ನಾಟ್ ನೆಕ್ಸ್ಟ್, ಮಮ್ಮಿ ಫಸ್ಟ್ ಫಾದರ್ ನೆಕ್ಸ್ಟ್ ಅಲ್ಲ. ಪಪ್ಪ ಹೊಡಿತಾರಂಗಂದ್ರೆ ಫಾದರ್ ಫಸ್ಟೇ, ಮಮ್ಮಿ ಪಪ್ಪ, ಫಾದರ್ ಅಂಡ್ ಮದರ್ ಬೋತ್ ಸೇಮ್. ಇಸ್ ಇಟ್ ಫಸ್ಟ್ ಪ್ರಯಾರಿಟೀಸ್ ಗೋಸ್ ಟು ಮಮ್ ಓನ್ಲಿ. ಇಸ್ ಇಟ್ ಪಪ್ಪ ಮಮ್ಮಿ ಇಬ್ರು ಒಂದೇನೆ, ಇಬ್ರು ಸೇಮ್ ನಮ್ಗೆ. ಬಟ್ ನಾವು ಕ್ಲೋಸ್ ಆಗಿ ಮೂವ್ ಮಾಡೋದು ವೈಫ್ ಅವರ್ ಫಸ್ಟ್ ಪ್ರಯಾರಿಟಿ ವಿತ್ ಮಮ್ ಓನ್ಲಿ. ಇಸ್ ಇಟ್ ಬಿಕಾಸ್ ಮಮ್ಮಿ ಇಸ್ ಅವರ್ ಏಂಜಲ್. ಇಸ್ ಇಟ್ ದಟ್ಸ್ ಓಕೆ. ನಾವು ಐ ವಿಲ್ ಎಂಡ್ ದ ಟುಡೇಸ್ ಕ್ಲಾಸ್, ಟುಡೇಸ್ ಸೆಷನ್. ಸಿಟ್ ಅಂಡ್ ರೀಡ್, ರೀಡ್ ಓನ್ಲಿ, ನಾನ್ ಓನ್ಲಿ ಟೂ ಟೈಮ್ಸ್ ಯೂಸ್ ರೀಡ್ ಟೂ ತ್ರೀ ಫೋರ್ ಹೌ ಮೆನಿ ಟೈಮ್ಸ್ ಯು ವಾಂಟ್ ಬಿಕಾಸ್ ಆಫ್ ಯುವರ್ ಮದರ್. ಓಕೆ, ಮಮ್ಮಿ ಬಗ್ಗೆ ನಿಮ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ರೆ ಎಸರಿ ಬೇಕಾದ್ರೂ ಓದ್ಕೊಳ್ಳಿ. ಇಸ್ ಇಟ್ ರೀಡ್ ದಿಸ್ ಅಂಡ್ ರೈಟ್ ಟೂ ಟೈಮ್ಸ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಗಿವ್ ದ ವರ್ಡ್ಸ್. ಓಕೆ, ಟೇಕ್ ಕೇರ್, ಬಾಯ್.